इना सुपार ना मली आमे लेटिंग कर था के हाय ಎಲ್ಲರಿಗು ಎಲ್ಲ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿ ಅಂತೀನಿ ಅವರಿಗೆ ಮಾತಾಡ್ತಾ ಇರೋದು ಓಕೆ ರೈಟ್ ನನ್ನ ಹೆಲ್ತ್ ಬಗ್ಗೆ ಹೇಳಬೇಕಂದ್ರೆ ನಿನ್ನೆ ತಾನೇ ನಾನು ಡಿಸ್ಚಾರ್ಜ್ ಆದೆ ಇವಾಗ ಮಚ್ ಬೆಟರ್ ಆರಾಮಾಗಿದ್ದೀನಿ ಸ್ಟಿಲ್ ರಿಕವರಿಂಗ್ ಟ್ರೀಟ್ಮೆಂಟ್ ನಡೀತಾ ಇದೆ ಬಟ್ ಯಾ ಇವಾಗ ಆರಾಮಾಗಿದ್ದೀನಿ ಆರಾಮಾಗಿ ಮಾತಾಡ್ತೀನಿ ಎಲ್ಲ ಆರಾಮಾಗಿದ್ದೀನಿ ಕ್ವೆಶನ್ಸ್ ತಗೊಳ್ಳೋಣ ಫಸ್ಟ್ ಕ್ವೆಶನ್ ಬಂದು ಹಾ ಮನೆಯಲ್ಲಿ ನಿಮ್ಮ ಫೇವ್ರೇಟ್ ಜಾಗ ಮತ್ತೆ ಯಾಕೆ ಮನೆಯಲ್ಲಿ ತುಂಬಾ ಪ್ಲೇಸಸ್ ನನ್ನ ಫೇವ್ರೇಟ್ ಅಂತ ಇದೆ ಒನ್ ಪರ್ಟಿಕ್ಯುಲರ್ ಅಂತ ಇಲ್ಲ ಬಟ್ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಿದ್ದು ಕಿಚನ್ ಅಲ್ಲಿ ಯುನೋ ಈ ಕಡೆ ಸೈಡ್ ಅಡ್ಗೆ ಮಾಡ್ತಿದ್ರೆ ಅದ್ರ ಅಪೋಸಿಟ್ ಸೈಡ್ ಕೂತ್ಕೊಳ್ಳೋದಿಕ್ಕೆ ಮಾತಾಡೋದಿಕ್ಕೆ ಒಂದು ಸ್ಪೇಸ್ ಇತ್ತು ಅಲ್ಲಿ ಕೂತ್ಕೊಂಡು ನಾವು ಯಾವಾಗ್ಲೂ ಹಾಡ್ ಹಾಡ್ತಾ ಇದ್ವಿ ಮಾತಾಡ್ತಾ ಇದ್ವಿ ಏನೋ ಅಡ್ಗೆಗೂ ಹೆಲ್ಪ್ ಮಾಡ್ತಾ ಇದ್ವಿ ಐ ಥಿಂಕ್ ಆ ಪ್ಲೇಸ್ ನಂಗೆ ತುಂಬಾ ಇಷ್ಟ ಆಗುತ್ತೆ ಅದ್ ಬಿಟ್ರೆ ಗಾರ್ಡನ್ ಏರಿಯಾ ಬೀನ್ ಬ್ಯಾಗ್ ಅಲ್ಲಿ ಕೂತ್ಕೊಂಡು ಮಾತಾಡೋದು ಅದೂ ಆ ಪ್ಲೇಸು ನಂಗೆ ಇಷ್ಟ ಅದ್ ಬಿಟ್ರೆ ಲಿವಿಂಗ್ ಏರಿಯಾದಲ್ಲಿ ಸೋಫಾ ಹಿಂದೆ ಇರೋ ಒಂದು ಬ್ಲೂ ಕಲರ್ ವಾಲ್ ಇದೆ ಆ ಪ್ಲೇಸ್ ನಂಗೆ ಇಷ್ಟ ನೆಕ್ಸ್ಟ್ ಕ್ವೆಶನ್ ಕನ್ನಡ ಬಿಗ್ ಬಾಸ್ ಇತಿಹಾಸದಲ್ಲಿಯೇ ನೀವು ಮತ್ತು ಅರವಿಂದ್ ಅತ್ಯುತ್ತಮ ಜೋಡಿಯಾಗಿ ಕನ್ನಡಿಗರ ಮನಸ್ಸು ಗೆದ್ದು ಅಭಿಮಾನಿಗಳಿಂದ ಅರ್ವಿಯ ಅಂತ ನೀವಿಬ್ಬರು ಕರೆಸಿಕೊಂಡಿದ್ದೀರಿ ಇದ್ರ ಬಗ್ಗೆ ನಿಮ್ಮ ಮಾತು ಇದ್ರ ಬಗ್ಗೆ ಏನೋ ನಾನು ನಿಜವಾಗ್ಲೂ ಸ್ಪೀಚ್ಲೆಸ್ ಯಾಕಂದ್ರೆ ನನ್ ಒಳಗಡೆ ಒಂದ್ ಸಣ್ಣ ಕ್ಲೂನು ಇರ್ಲಿಲ್ಲ ಏನಾಗ್ತಿರ್ಬೋದು ಹೊರಗೆ ಅಂತ ಹೊರಗಡೆ ಬಂದ್ಬಿಟ್ಟು ರಿಯಾಕ್ಷನ್ಸ್ ಫ್ಯಾನ್ ಪೇಜಸ್ ಅವ್ರ ನಮ್ಗೆ ಇಷ್ಟಪಡ್ತಿರೋದು ಇದೆಲ್ಲ ನೋಡ್ಬಿಟ್ಟು ಲಿಟ್ರಲಿ ಸ್ಟನ್ ಆಗ್ಬಿಟ್ಟೆ ಅದ್ ನಾನು ಇವಾಗ್ಲೂ ಅದಕ್ಕೆ ನಾನು ಹೆಂಗ್ ಆನ್ಸರ್ ಮಾಡ್ಲಿ ಅಂತ ಗೊತ್ತಿಲ್ಲ ಬಟ್ ಐ ಆಮ್ ಸೋ ಗ್ರೇಟ್ಫುಲ್ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಈ ತರ ಒಂದು ಏನೋ ಪ್ರೀತಿ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಎಷ್ಟು ಜನ ಎಷ್ಟು ಪ್ರೀತಿ ತೋರಿಸ್ತಿದ್ದೀರಾ ಅಂಡ್ ಥ್ಯಾಂಕ್ ಯು ಸೋ ಮಚ್ ಅರ್ವಿಯ ಬಗ್ಗೆ ಹೇಳ್ಬೇಕು ಅಂದ್ರೆ ಅಗೇನ್ ಮತ್ತೆ ಇದನ್ನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಾನು ಅಲ್ಲಿಂದ ಹೊರಗೆ ಬಂದ ತಕ್ಷಣ ಹಾಸ್ಪಿಟಲೈಸ್ ಆದೆ ಆವಾಗ ನಂಗೆ ಸ್ವಲ್ಪ ಒಂದು 3-4 ಡೇಸ್ ಎಲ್ಲ ಇದ್ರ ಬಗ್ಗೆ ಆಗಿರಲ್ಲ ಬಟ್ ಆಮೇಲೆ ಒಬ್ಬರಿಂದ ಗೊತ್ತಾದ್ಮೇಲೆ ಮತ್ತೆ ನಾನು ನೋಡಿದ್ಮೇಲೆ ಲಿಟ್ರಲಿ ಶಾಕ್ ಆಗೋದೆ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಬಟ್ ತುಂಬ ಖುಷಿ ಆಯಿತು ಆನೆಸ್ಟ್ಲಿ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಮನಸ್ಸಿಂದ ಬಟ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ನೆಕ್ಸ್ಟ್ ಕ್ವೆಶನ್ ಯಾವ ವಿಷಯ ಮಾಡ್ಬೇಕು ಅಂತ ಮನೆ ಒಳಗೆ ಹೋಗಿದ್ರಿ ಅದು ಆಯ್ತ ಬಿಗ್ ಬಾಸ್ ವಿನ್ ಟ್ರೋಫಿ ವಿನ್ ಆಗ್ಬೇಕು ಅಂತಾನೆ ಅವೇಜಿ ಅಲ್ಲಿ ಬಂದಿರೋ ಎಲ್ಲಾ ಕಂಟೆಸ್ಟೆಂಟ್ಸ್ ಅನ್ಕೊಂಡು ಒಳಗಡೆ ಹೋಗೋದು ಅದ್ ಯಾರಿಗೂ ಆಗಿಲ್ಲ ಬಟ್ ದೆನ್ ಅದಕ್ಕಿಂತಲೂ ದೊಡ್ಡದಾಗಿ ಐ ಥಿಂಕ್ ನಾನು ಜನರ ಮನಸ್ಸನ್ನ ಗೆದ್ದಿದ್ದೀನಿ ಅದಕ್ಕಿಂತ ದೊಡ್ಡ ಟ್ರೋಫಿ ಪ್ರಾಬ್ಲಿ ಯಾವುದೂ ಇಲ್ಲ ಸೊ ಐ ಥಿಂಕ್ ನಾನು ಒಳಗಡೆ ಏನ್ ಅನ್ಕೊಂಡು ಹೋಗಿದ್ದೆ ಅದಕ್ಕಿಂತ ದೊಡ್ಡದಾಗಿ ಅಚೀವ್ ಮಾಡಿದ್ದೀನಿ ಅಂತ ಐ ಫೀಲ್ ಇಲ್ಲ ಓಕೆ ವಾಟ್ಸ್ ಯುವರ್ ರಿಯಾಕ್ಷನ್ ಆಫ್ಟರ್ ಸೀಯಿಂಗ್ ಅ ಹ್ಯೂಜ್ ಫ್ಯಾನ್ ಫಾಲೋಯಿಂಗ್ ಅಂಡ್ ಆನ್ ಓಷನ್ ಆಫ್ ಲವ್ ಫ್ರಮ್ ಫ್ಯಾನ್ಸ್ ಮತ್ತೆ ರಿಯಾಕ್ಷನ್ ಐ ವಾಸ್ ಸ್ಪೀಚ್ಲೆಸ್ ನಮ್ಮ ಅಮ್ಮ ಫ್ಯಾಮಿಲಿ ಎಲ್ಲ ಈ ತರ ಆಗಿದೆ ಹಿಂಗೆ ಅಂತ ಫ್ರೆಂಡ್ಸ್ ಎಲ್ಲ ಹಿಂಗೆ ತೋರಿಸಿದಾಗ ನಂಗೆ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಲಿಟ್ರಲಿ ಒಂದ್ ಸಣ್ಣ ಕ್ಲೂನು ಇಲ್ಲ ಈ ತರ ಎಕ್ಸ್ಪೆಕ್ಟೂ ಮಾಡಿಲ್ಲ ಜನ ಇಷ್ಟ ಇಷ್ಟಪಡ್ತಾರೆ ಇಷ್ಟ ಪ್ರೀತಿ ತೋರಿಸ್ತಾರೆ ನನ್ಗೆ ನಮ್ಗೆ ಅಂತ ತುಂಬಾ ಅದು ಇವಾಗ್ಲೂ ನನ್ ಕೇಳಿದ್ರೆ ನಿಜ ನನ್ಗೆ ಹೆಂಗ್ ಥ್ಯಾಂಕ್ ಮಾಡ್ಬೇಕು ಅಂತಾನು ಗೊತ್ತಿಲ್ಲ ಯಾವ್ದಾದ್ರು ರೆಸ್ಪಾಂಡ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಬಟ್ ಆನೆಸ್ಟ್ಲಿ ಐ ಆಮ್ ವೆರಿ ಗ್ರೇಟ್ಫುಲ್ ತುಂಬಾ ಥ್ಯಾಂಕ್ ಯು ಇದೇ ತರ ನಿಮ್ ಪ್ರೀತಿ ನನ್ ಮೇಲೆ ಯಾವಾಗ್ಲೂ ಇರ್ಲಿ ಏನ್ ಹೇಳಿ ನನ್ ರಿಯಾಕ್ಷನ್ ಸ್ಪೀಚ್ಲೆಸ್ ನಂಗೆ ಏನ್ ಹೇಳ್ಬೇಕು ಇವಾಗ್ಲೂ ಸ್ಪೀಚ್ಲೆಸ್ ನನ್ ಕೇಳಿದ್ರೆ ರಿಯಲಿ ನಂಗೆ ಏನ್ ಆನ್ಸರ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಬಟ್ ತುಂಬಾ 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 ಖುಷಿ ಆಯ್ತು ನೆಕ್ಸ್ಟ್ ಕ್ವೆಶನ್ ಓಕೆ ಬಿಗ್ ಬಾಸ್ ಜರ್ನಿ ಮುಗೀತು ಅಂದಾಗ ಏನ್ ಅನ್ಸ್ತು ಅಂತ ಆಕ್ಚುಲಿ ನನಗೆ ಒಂದ್ 5 ಡೇಸ್ ಮುಂಚೆನೆ ಮುಗ್ದಂಗೆ ಇತ್ತು ಬಿಗ್ ಬಾಸ್ ಆಲ್ರೆಡಿ 1 ವೀಕ್ ಮುಂಚೆನೆ ನಾನು ಐ ವಾಸ್ ಫೈಟಿಂಗ್
ಹೊರಗೆ ಹೋಗ್ಬಾರ್ದು ಅಲ್ಲೇ ಇದ್ಬಿಟ್ಟು ಅದನ್ನ ಕರೆಕ್ಟ್ ಮಾಡ್ಕೊಂಡು ಆಟ ಆಡೋಣ ಅಂತ ತುಂಬಾ ಟ್ರೈ ಮಾಡಿದೆ. ಬಟ್ ದೆನ್ ತುಂಬಾ ಸಿವಿಯರ್ ಆಗಿ ಆಗೋಯ್ತು ಮುಂದೆ ಕಂಟಿನ್ಯೂ ಮಾಡೋಕ್ಕೆ ಅಲ್ಲಿ. ಹಂಗೂ ಒಂದ್ ಚಾನ್ಸ್ ಕೊಡಿ, ಇನ್ನು ಒಂದ್ ದಿವಸ ಇದ್ಬಿಟ್ಟು ನೋಡೋಣ ಅಂತ. ಬಟ್ ದೆನ್ ತುಂಬಾ ಸಿವಿಯರ್ ಆಗಿದ್ದ್ರಿಂದ ನನ್ನ ಮನೆಯಿಂದ ಬಯ ಬಬ್ಬಲ್ ಲೈಕ್ ಹೊರಗೆ ಬರಲೇಬೇಕಾಯ್ತು. ಅದು ವೆರಿ ಹಾರ್ಡ್ ಸಿಚುಯೇಷನ್ ನನಗೆ. ಆ ಮೊಮೆಂಟ್ ಇವಾಗಲೂ ನೆನೆಸ್ಕೊಳ್ಳೋದು ನಾನು ಇಷ್ಟನೇ ಪಡಲ್ಲ. ಬಟ್ ಏನು ಮಾಡಂಗಿರ್ಲಿಲ್ಲ, ಹೊರಗೆ ಬರ್ಬೇಕಾಗಿ ಬಂತು. ಹೊರಗೆ ಬಂದ್ಮೇಲೆ ಐ ವಾಸ್ ಹೋಪಿಂಗ್ ಅಟ್ ಲೀಸ್ಟ್ ನಾನು ಕರೆಕ್ಟ್ ಆದ್ಮೇಲೆ ರಿಕವರ್ ಆಗಿ ತಿರ್ಗಾ ಕ್ವಾರಂಟೈನ್ ಆಗಿ ಮತ್ತೆ ವಾಪಸ್ ಮನೆ ಒಳಗಡೆ ಹೋಗೇ ಹೋಗ್ತೀನಿ ಅಂತ ಫುಲ್ ಏನೋ ಫುಲ್ ಆಸೆಯಿಂದ ಇದ್ದೆ. ಈ ತರ ಒಂದು ಎಂಡಿಂಗ್ ಅಂತ ಇಟ್ಸ್ ರಿಯಲಿ ಸ್ಯಾಡ್ ಅಂಡ್ ಅನ್ಫಾರ್ಚುನೇಟ್. ನಾನು ಹಿಂಗಂತ ಅನ್ಕೊಂಡಿರ್ಲಿಲ್ಲ. ಬಟ್ ತುಂಬಾ ಬೇಜಾರಾಗುತ್ತೆ ಈ ತರ ಒಂದು ಈ ತರ ಎಂಡಿಂಗ್ ಇರಬಾರ್ದು. ಬಟ್ ಏನು ಮಾಡೋಕ್ಕಾಗಲ್ಲ. ನಮಗೋಸ್ಕರ ಅಲ್ಲಿ ಬ್ಯಾಕ್ ಎಂಡಲ್ಲಿ ತುಂಬ ಜನ ವರ್ಕ್ ಮಾಡ್ತಿರ್ತಾರೆ, ಅವರು ಅವ್ರ ಫ್ಯಾಮಿಲೀಸ್ ಎಲ್ಲಾನು ಇಂಪಾರ್ಟೆಂಟ್ ಆಗುತ್ತೆ. ನಮ್ಮನ್ನ ಒಳಗಡೆ ಕಳಿಸಿ ಇಲ್ಲಿ ಮನೆಯಲ್ಲೂ ಖುಷಿಯಾಗಿರಲ್ಲ, ಅಲ್ಲಿ ಹೆಂಗಿರ್ತಾರೋ ಏನೋ ಅಂತಾನು ಟೆನ್ಷನ್ ಅಲ್ಲಿ ಇರ್ತಾರೆ. ಅಂಡ್ ಇಡೀ ಎಲ್ಲ ಕಡೆ ಸ್ಥಿತಿನೇ ತುಂಬಾ ಗಂಭೀರವಾಗಿದೆ. ಅಂಡ್ ಇಂಥ ಪಾಯಿಂಟ್ ಅಲ್ಲಿ ಐ ತಿಂಕ್ ಅವರು ಒಳ್ಳೆ ರೀತಿನೇ ಥಿಂಕ್ ಮಾಡಿ ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ. ಬಟ್ ದೆನ್ ಈ ಸೀಸನ್ ಅಲ್ಲೇ ಏನು ಹಿಂಗಾಯ್ತು ಅಂತ ಅನ್ಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ನನಗೆ ಒಂದ್ 5 ಡೇಸ್ ಮುಂಚೆನೆ ನಾನು ಬಂದ್ಬಿಟ್ಟಿದ್ದೆ. ಸೊ ಅಲ್ಲಿ ಅವ್ರು ಏನು ಫೀಲ್ ಮಾಡಿದ್ರು ಅದು ನನ್ಗೆ ಅಷ್ಟೊಂದು ಗೊತ್ತಾಗ್ಲಿಲ್ಲ. ಬಟ್ ಡೆಫಿನೆಟ್ಲಿ ತುಂಬಾ ಬೇಜಾರಾಯ್ತು. ಎಲ್ಲ ಚೆನ್ನಾಗಿದ್ದರೆ ನಾನು ಕ್ವಾರಂಟೈನ್ ಮುಗಿಸಿ ಮತ್ತೆ ವಾಪಸ್ ಮನೆ ಹೋಗೋಣ, ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಣ ಅಂತ ಭಾರಿ ಆಸೆಯಿಂದ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ನೆಕ್ಸ್ಟ್ ಕ್ವೆಶನ್, ಹೊರಗೆ ಬಂದು ಮೊದಲು ಮಾಡಿದ ಕೆಲಸ. ನಾನು ಡಿಸ್ಚಾರ್ಜ್ ಆಗಿದೆ ನೆನ್ನೆ. ನೆನ್ನೆ ನಾನು ಹೊರಗಡೆ ಬಂದೆ. ಬಟ್ ಏನ್ ಎಲ್ಲ ಲಾಕ್ಡೌನ್ ಆಗ್ಬಿಟ್ಟಿದೆ, ಸೀದಾ ಅಲ್ಲಿಂದ ಫುಲ್ ಟಿವಿ ಗಿಟೆಲ್ಲ ಹಾಕೊಂಡು ಸೀದಾ ಮನೆ ಒಳಗೆ ಬಂದಿದ್ದು. ಏನ್ ಸ್ವಲ್ಪ ಇನ್ನ ಸ್ವಲ್ಪ ಟೇಸ್ಟಿ ಫುಡ್ ತಿಂದೆ ಅಷ್ಟೇ. ಅಲ್ಲ ಹಾಸ್ಪಿಟಲ್ ಫುಡ್ ಇಷ್ಟ ಆಗ್ತಿರ್ಲಿಲ್ಲ, ಮನೆಗೆ ಬಂದ ತಕ್ಷಣ ಬೇಕಾಗಿದ್ದೆಲ್ಲ ಸ್ವಲ್ಪ ಮಾಡಿಸ್ಕೊಂಡೆಲ್ಲ ಚೆನ್ನಾಗಿ ತಿಂದೆ. ಅದೇ ಮೊದಲು ಮಾಡಿರೋ ಕೆಲಸ. ಅಂಡ್ ತಿಂದೆ ಅಫ್ಕೋರ್ಸ್ ಎಲ್ಲ ಎಲ್ಲ ಹೆಂಗ್ ರಿಯಾಕ್ಷನ್ಸ್ ಇದೆ ಫ್ಯಾನ್ಸ್ ಅದು ಅದೆಲ್ಲ ಚೆಕ್ ಮಾಡಿದೆ, ಫುಲ್ ಕಲ್ತೋಗ್ಬಿಟ್ಟೆ. ಅಷ್ಟೇ ಮೊದಲು ಮಾಡಿದ ಕೆಲಸ ಅದೇ. ನೆನ್ನೆ ಡಿಸ್ಚಾರ್ಜ್ ಆಗಿರೋದ್ರಿಂದ ಇನ್ನೂ ಏನೋ ಅಂತ ಎಕ್ಸ್ಪ್ಲೋರ್ ಮಾಡೋ ಥರದ್ದೇನು ಆಗಿಲ್ಲ. ನೆಕ್ಸ್ಟ್ ಕ್ವೆಶನ್, ನಿಮ್ಮ ಇಷ್ಟವಾದ ವೇಕಪ್ ಸಾಂಗ್ ಯಾವುದು? ವೇಕಪ್ ಸಾಂಗ್ ನನ್ ಮೋಸ್ಟ್ಲಿ ನಾನು ಮಲ್ಕೊಂಡಿದ್ದಾಗ ಅದ್ ಸಾಂಗ್ ಬಂದ ತಕ್ಷಣ ಡಾನ್ಸ್ ನಂಬರ್ ಆದ್ರೆ ಆದಷ್ಟು ಬೇಗ ಫಾಸ್ಟ್ ಆಗಿ ಎದ್ಬಿಟ್ಟು ಫುಲ್ ಡಾನ್ಸ್ ಮಾಡೋಣ ಅಂತ ರೆಡಿ ಆಗ್ತಿದೆ. ಅಲ್ಲಿ ಪ್ಲೇ ಆಗಿರೋ ಎಲ್ಲಾ ಡಾನ್ಸ್ ನಂಬರ್ಸ್ ಇಷ್ಟ. ಮತ್ತೆ ದೇರ್ ಒನ್ ಮೋರ್ ಸಾಂಗ್ ನಂಗೆ ಅದು ಭಾರಿ ಇಷ್ಟ. ಆ ಸಾಂಗ್ ನಂಗೆ ಭಾರಿ ಇಷ್ಟ. ಐ ಥಿಂಕ್ ಸೆಕೆಂಡ್ ಡೇ ಏನೋ ಪ್ಲೇ ಮಾಡಿದ್ರು. ಅಂಡ್ ದ ಗಾಲಿಪಟ ಸಾಂಗ್ ಅದೇ ಎರಡು ಸಾಂಗ್ ವೇಕಪ್ ಸಾಂಗ್ ನಮಗೆ ಭಯಂಕರ ಇಷ್ಟ ಆಗಿತ್ತು ಸಾಂಗ್ಸ್. ನೆಕ್ಸ್ಟ್ ಕ್ವೆಶನ್, ಬಿಗ್ ಬಾಸ್ ಜರ್ನಿ ಬಗ್ಗೆ ನಿಮ್ಮ ಮಾತು. ಬಿಗ್ ಬಾಸ್ ಜರ್ನಿ ಬಗ್ಗೆ ಏನ್ ಹೇಳಿ, ತುಂಬಾ ಡ್ರೀಮ್ಸ್ ಇಟ್ಕೊಂಡು ತುಂಬಾ ಎಕ್ಸೈಟೆಡ್ ಆಗಿ ಮನೆ ಒಳಗಡೆ ಹೋದೆ. ಬೇರೆ ಏನು ಎಕ್ಸ್ಪೆಕ್ಟೇಷನ್ ಅಂತ ಏನು ಇದ್ದಿಲ್ಲ. ಬಟ್ ದೆನ್ ಈ ಜರ್ನಿ ನಾನು ಎಂಜಾಯ್ ಮಾಡಬೇಕು ಅಂತಲೇ ನಾನು ಮನೆ ಒಳಗಡೆ ಹೋಗಿದ್ದು. ಡೆಫಿನೆಟ್ಲಿ ಎಂಜಾಯ್ ಮಾಡಿದೆ ಕೂಡ. ಅಲ್ಲಿ ಕಳೆದಿರೋ ಅಲ್ಲಿ ಡೋರ್ ಒಳಗಡೆ ಕಾಲಿಟ್ಟಾಗಿಂದ ತಿರ್ಗಾ ನನ್ನ ಕನ್ಫೆಷನ್ ರೂಮಿಂದ ಹೊರಗಡೆ ಬರೋ ತನಕ ಪ್ರತಿ ಒಂದ್ ಮೊಮೆಂಟ್ ಪ್ರತಿ ಒಂದ್ ಸೆಕೆಂಡು ನನಗೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ತುಂಬ ಚೆನ್ನಾಗಿತ್ತು, ಅದನ್ನ ಲೈಫ್ ಟೈಮ್ ನಾನು ಚೆರಿಷ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಸಿಕ್ಕಿರೋ ಪ್ರತಿಯೊಬ್ರು ನನಗೆ ಭಯಂಕರ ಮನ್ಸಿಗೆ ಹತ್ರ ಆದರು. ಅಲ್ಲಿ ಅಲ್ಲಿ ನಮಗೆ ಕೊಡ್ತಾ ಇದ್ದಿದ್ದ ಸಿಚುಯೇಷನ್, ಅಲ್ಲಿ ನಾವು ಅದನ್ನ ಡೀಲ್ ಮಾಡ್ತಾ ಇದ್ದಿದ್ದ ರೀತಿ, ಎಷ್ಟೊಂದು ಸತಿ ನಾವು ರಿಯಲ್ ಲೈಫಲ್ಲಿ ಆ ಥರ ಒಂದು ಸಿಚುಯೇಷನಿಗೆ ನಾವು ಬರೋದೇ ಇಲ್ಲ ರಿಯಲ್ ಲೈಫಲ್ಲಿ. ಸೊ ಅಲ್ಲಿ ಆ ಥರ ಸಿಚುಯೇಷನ್ ಅವ್ರು ಕ್ರಿಯೇಟ್ ಮಾಡ್ತಾರೆ. ನೀವು ಅವಾಗ ಹೆಂಗೆ ರಿಯಾಕ್ಟ್ ಮಾಡ್ತೀರಾ, ಆವಾಗಲೂ ನೀವು ನೀವಾಗಿರ್ತೀರಾ, ಈ ಥರದ್ದೆಲ್ಲ ತುಂಬ ನಮ್ಮ ಎದುರು ಬರುತ್ತೆ. ಮತ್ತೆ ಎಷ್ಟೊಂದು ಕನೆಕ್ಷನ್ಗಳು
ಫ್ರೆಂಡ್ಶಿಪ್ ಗಳು, ಜಗಳಗಳು, ಅಲ್ಲಿ ಬರ್ತಿದ್ದ ಟಾಸ್ಕ್ ಗಳು, ವೇಕಪ್ ಸಾಂಗ್, ಮೈ ಕನ್ಫೆಷನ್, ನಾವು ಮಾಡ್ತಿದ್ದ ಅಡ್ಗೆ ಕೆಲಸದ ಉಪ್ಪಿಲ್ಲ ಅದಿಲ್ಲ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋದು, ಒನ್ ಆನ್ ಒನ್ ಕನೆಕ್ಷನ್ಗಳು, ಯಾವುದು ಮರೆಯೋಕ್ಕಾಗಲ್ಲ. ಎಲ್ಲಾನು ತುಂಬಾ ಸ್ಪೆಷಲ್ ನನಗೆ. ಪ್ರಾಬ್ಲಿ ಇಂಥ ಒಂದು ಎಕ್ಸ್ಪೀರಿಯನ್ಸ್ ನೀವು ಹೊರಗಡೆ ಎಷ್ಟು ದುಡ್ಡು ಕೊಟ್ಬಿಟ್ಟು ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅಂದ್ರೂ ಡೆಫಿನೆಟ್ಲಿ ಮಾಡೋಕ್ಕಾಗಲ್ಲ. ನಾನು ಬಿಗ್ ಬಾಸ್ಗೆ ಹೋಗಬೇಕು ಅಂತ ಅನ್ಕೊಂಡಿದ್ದೆ. ಐ ಥಿಂಕ್ ಒನ್ ಆಫ್ ಮೈ ಬೆಸ್ಟ್ ಡಿಸಿಷನ್, ಬಿಕಾಸ್ ನಾನು ಹೋಗಿರಲಿಲ್ಲ ಅಂದರೆ ಡೆಫಿನೆಟ್ಲಿ ಡೆಫಿನೆಟ್ಲಿ ರಿಗ್ರೆಟ್ ಮಾಡ್ತಾ ಇದ್ದೆ. ಹೋಗಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ನನ್ನ ಲೈಫ್ ಟೈಮ್ ಇದನ್ನು ನೆನಪು ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇದರಿಂದ ತುಂಬ ಕಲಿತೆ ಸ, ಎಷ್ಟೊಂದು ಸಿಚುವೇಶನ್ನ ಡೀಲ್ ಮಾಡೋದನ್ನು ಕಲಿತೆ, ಎಷ್ಟು ಪ್ರಾಕ್ಟಿಕಲ್ ಆಗಿದೆ ಎಷ್ಟು ಒಳ್ಳೇದು ಅನ್ನೋದನ್ನು ಕಲಿತೆ. ತುಂಬ ತುಂಬ ಜನ ಮನಸ್ಸಿಗೆ ತುಂಬ ಹತ್ತಿರ ಆದರು. ಎವ್ರಿಥಿಂಗ್ ಅಬೌಟ್ ಬಿಗ್ ಬಾಸ್ ನಾನು ಒಂದೊಂದು ಪಾಯಿಂಟ್ನು ಮರೆಯೋಕ್ಕೆ ಇಷ್ಟಪಡಲ್ಲ. ಆ್ಯಂಡ್ ಎಲ್ಲನೂ ಲೈಫ್ ಟೈಮ್ ಚೆರಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಿಗ್ ಬಾಸ್ ಒಂದು ಬೆಸ್ಟ್ ಥಿಂಗ್ ಹ್ಯಾಪನ್ ಇನ್ ಮೈ ಲೈಫ್. ಬಿಗ್ ಬಾಸ್ ಇಂದ ತುಂಬ ಒಳ್ಳೊಳ್ಳೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಎಷ್ಟು ಹೇಳಿದ್ರು ಕಡಿಮೆ, ಐ ಥಿಂಕ್ ಹಿಂಗೆ ಹೇಳ್ತಾನೆ ಹೇಳ್ತೀನಿ ಅನ್ಸುತ್ತೆ. ಸ್ಪೆಷಲಿ ಅರ್ವಿಂದ್, ತುಂಬಾ ಚೆನ್ನಾಗಿತ್ತು. ಲೈಫ್ ಟೈಮ್ ಚೆರಿಶ್ ಮಾಡಕ್ ಇಷ್ಟಪಡ್ತೀನಿ. ಇನ್ನೇನಾದ್ರು ಕ್ವೆಶನ್ಸ್? ಅರ್ವ್ಯಾ ಫ್ಯಾನ್ಸ್, ಅರ್ವ್ಯಾ ಆರ್ಯಾ, ನೀವ್ ಯಾವ ಕಾಂಬಿನೇಷನ್ ಹಾಕಿದ್ರು ಅದ್ರಲ್ಲಿ ಒಂದು ಫ್ಯಾನ್ ಪೇಜ್ ನಮ್ಗೆ ಇಷ್ಟಪಡೋರು ಇದಾರೆ. ನಿಮ್ಗೆಲ್ಲ ತುಂಬಾ ಥ್ಯಾಂಕ್ ಯು. ಇದೇ ತರ ನಿಮ್ ಪ್ರೀತಿ ನಮ್ಮ ಮೇಲೆ ಯಾವಾಗ್ಲೂ ಇರ್ಲಿ. ಅಂಡ್ ಏನ್ ಮಾತಾಡೋದು ಗೊತ್ತಿಲ್ಲ, ಬಟ್ ಥ್ಯಾಂಕ್ ಯು. ಅಂಡ್ ನಾನು ಹೊರಗಡೆ ಹುಷಾರಿಲ್ಲದೆ ಇದ್ದಾಗ ನಿಮ್ದೆಲ್ಲ ಬೇಗ ಆದಷ್ಟು ಬೇಗ ನಾನು ರಿಕವರ್ ಆಗಲಿ ಅಂತ ಹೇಳ್ಬಿಟ್ಟು ನಿಮ್ಮ ಮೆಸೇಜಸ್ ಎಲ್ಲ ತುಂಬ ಓವರ್ವೆಲ್ಮಿಂಗ್, ನನಗೆ ಎಕ್ಸ್ಪ್ರೆಸ್ ಮಾಡೋದು ಗೊತ್ತಿಲ್ಲ. ಬಟ್ ತುಂಬ ಚಿರಋಣಿ ಆಗಿರ್ತೀನಿ. ಯಾವಾಗಲೂ ನಿಮ್ಮ ಪ್ರೀತಿ ಹಿಂಗೆ ಇರಲಿ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ, ಎಲ್ಲ ಮನೇಲೇ ಇರಿ, ಸ್ಟೇ ಸೇಫ್. ಏನೋ ಹೊರಗಡೆ ತುಂಬ ಸಿಚುಯೇಷನ್ ತುಂಬ ವರ್ಸ್ ಆಗಿದೆ. ಆ್ಯಂಡ್ ಇವಾಗ ನಾವು ಸ್ವಲ್ಪ ಹುಷಾರಾಗಿ ಆರಾಮಾಗಿದ್ರೆ ಮುಂದೆ ಲೈಫ್ ಚೆನ್ನಾಗಿರುತ್ತೆ. ಸೊ ಇವಾಗ ದುಡುಕಿ ಏನೋ ಒಂದು ಅರ್ಜೆಂಟ್ಗೆ ಅಂತ ಹೇಳ್ಬಿಟ್ಟು ಏನು ಇದು ಮಾಡ್ಕೊಳ್ಬೇಡಿ. ಸೊ ಮನೇಲೇ ಇರಿ, ಚೆನ್ನಾಗಿ ತಿನ್ನಿ, ಚೆನ್ನಾಗಿ ನಗ್ನಾಗ್ತಾ ಇರಿ, ಯಾವಾಗಲೂ ಸ್ಪ್ರೆಡ್ ಪಾಸಿಟಿವಿಟಿ, ಖುಷಿಯಾಗಿರಿ ಅಂತ ಹೇಳ್ತೀನಿ. ಆ್ಯಂಡ್ ಐ ಲವ್ ಯು ಆಲ್, ಬಾಯ್.